ನಮಸ್ಕಾರ, ನನ್ನ ಹೆಸರು ಭಾಸ್ಕರ್ ರಾವ್. ಭಾರತೀಯ ಪೊಲೀಸ್ ಸೇವೆಯ ಸ್ವಯಂ ನಿವೃತ್ತಿ ತಗೊಂಡಿರುವಂತ ಅಧಿಕಾರಿ. ಬೆಂಗಳೂರು ಮಹಾನಗರ, ಮೈಸೂರು ನಗರ ಹಾಗೂ ಬೆಳಗಾವಿ ನಗರದಲ್ಲಿ ಪೊಲೀಸ್ ಆಯುಕ್ತನಾಗಿ ಸೇವೆ ಸಲ್ಲಿಸಿದ್ದೀನಿ. ಹಾಗೂ ಸಾರಿಗೆ ಆಯುಕ್ತ ಅಂದರೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಫ್ ಕರ್ನಾಟಕ ಕೆಲಸನೂ ನಾನು ನಿರ್ವಹಿಸಿದ್ದೀನಿ. ನಮ್ಮ ಪ್ರಧಾನಮಂತ್ರಿಯವ್ರಿಗೆ ನೋಡಿದ್ರೆ ನಮಗನ್ಸತ್ತೆ ನಾವು ಕೂಡ ಅಷ್ಟು ಮಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದೇಶ ನಿರ್ಮಾಣದ ಕೆಲಸ ನಾವು ಮಾಡ್ಬೋದಂತ. ಕಳೆದ 23 ವರ್ಷಗಳಿಂದ ಸತತವಾಗಿ ಅವರ ಅಧಿಕಾರದಲ್ಲಿದ್ದು ಪ್ರತಿದಿನ ಸಹ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೆ ಬರ್ತಾ ಇದ್ದಾರೆ. ಹಬ್ಬಗಳಿದ್ರೂ ಸಹ ದೀನ ದಲಿತರ ಜೊತೆ ಅಥವಾ ಸೈನಿಕರ ಜೊತೆ ಅಥವಾ ನಿರಾಶಿತರ ಜೊತೆಯೇ ಅವರು ಹಬ್ಬಗಳು ಸಹ ಆಚರಿಸ್ತಾ ಬರ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೋಡುವಂಥದ್ದು ಅವರು ತಮ್ಮ ಆರೋಗ್ಯದ ಬಗ್ಗೆ ಕೊಟ್ಟಿರುವಂಥ ಗಮನ. ಇದೆಲ್ಲ ನಾವು ನಿಜವಾಗಲೂ ಅವರ ಜೀವನವನ್ನು ನೋಡಿ ಕಲಿಯುವಂಥ ವಿಷಯಗಳನ್ನು. ಯಾಕೆಂದರೆ ವಿಶೇಷವಾಗಿ ಯುವಕರು ಇದು ನೋಡಬೇಕು, ದಟ್ ಯಾವ ರೀತಿಯಾಗಿ ಒಬ್ಬ ಮನುಷ್ಯ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೇಷನ್ ಬಿಲ್ಡಿಂಗ್ ಆಗ್ತಾ ಹೋಗುತ್ತೆ ಅಂತ. ಆಗದೇ ಇರುವಂಥ ಕೆಲಸಗಳಕ್ಕೆಲ್ಲ ಕೈ ಹಾಕಿದ್ದಾರೆ ಅವರು ಮತ್ತು ಯಶಸ್ಸನ್ನು ತೋರಿಸಿದ್ದಾರೆ. ಎಕ್ಸಾಂಪಲ್, ರಾಮ್ ಮಂದಿರ್ ನಿರ್ಮಾಣ, ಎರಡನೇದು ಆರ್ಟಿಕಲ್ 370, ಅಥವಾ ಅಲ್ಪಸಂಖ್ಯಾತರ ಮಹಿಳೆಯರಿಗೆ ಒಂದು ರೀತಿಯಾಗಿ ಧೈರ್ಯವನ್ನು ಕೊಟ್ಟು ಜೀವನವನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತ ಹೇಳಿ 14 ಕೋಟಿ ಜನರಿಗೆ ಮನೆ ಕಟ್ಟಿಕೊಟ್ಟಿರುವಂಥದ್ದು. ಬಡತನದ ದುಃಖ ಅವ್ರಿಗೆ ನಿಜವಾಗಲೂ ಅರ್ಥ ಆಗಿ, ಮತ್ತು ನಲ್ ಸೆ ಜಲ್ ಅಂದರೆ ಕೊಳಾಯಿಂದ ಮನೆವರೆಗೂ ನೀರು ಬರುವಂಥ ವ್ಯವಸ್ಥೆ ಎಷ್ಟೊಂದು ಕೋಟಿ ಮನೆಗಳಿಗೆ ಕೊಟ್ಟಿದೆ. ಮತ್ತು ಉಜ್ವಲ ಯೋಜನೆ ಮುಖಾಂತರ ಇರಲಿ, ಗ್ಯಾಸ್ ಸಪ್ಲೈ ಮಾಡುವಂಥದ್ದು ಇರಲಿ ಇವರಿಗೆ, ಮತ್ತು 5 ಕೆಜಿ ಪುರುಷರಿರಲಿ ಮಹಿಳೆಯರಿಗೆ ಅವರ ಬದುಕಾಗಿ ಕೊಟ್ಟಿರುವಂಥದ್ದು ಇರಲಿ, ಇದೆಲ್ಲ ಏನನ್ಸುತ್ತೆ ಅಂದರೆ ಕೆಳ ಹಂತದವ್ರಿಗೆ ಅವರು ಬಲ ಪಡಿಸ್ಬೇಕು ಅಂತ, ಅವರು ಬಡತದಿಂದ ಹೊರಗಡೆ ಬರಬೇಕು ಅಂತ. ಅದೇ ರೀತಿಯಾಗಿ ಮಧ್ಯಮ ವರ್ಗದವ್ರಿಗೆ ಮತ್ತು ಮೇಲ್ದರ್ಜೆಯವ್ರಿಗೂ ಅವರು ಆ ರೀತಿಯಾಗಿ ಆಧುನಿಕವಾದ ರೈಲುಗಳಿರಲಿ, 100 ವಿಮಾನ ನಿಲ್ದಾಣಗಳಿರಲಿ, ಮತ್ತು ಅದಕ್ಕಿಂತ ಮೇಲ್ಪಟ್ಟವ್ರಿಗೆ ಭಾರತದ ವರ್ಚಸ್ವ ಬೇರೆ ದೇಶಗಳಲ್ಲಿ ಯಾವ ರೀತಿ ಇರಲಿ, ಪ್ರತಿಯೊಬ್ರಿಗೂ ಏನಾದರೂ ಒಂದು ಮಾಡಿ ಅವರು ಈ ದೇಶಕ್ಕೆ ಏನಾದರೂ ಒಂದು ಮಾಡ್ತಾನೆ ಹೋಗಿದ್ದಾರೆ ನಿರಂತರವಾಗಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಹಗರಣ ಇರಲಿ ಅಥವಾ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಮಾಡ್ಕೊಂಬಂದಿದ್ದಾರೆ. ಆಯಿತು, ಅವ್ರ ವಿರುದ್ಧವಾಗಿ ಏನಂತೀರಿ ನೀವು? ಅವ್ರ ವಿರುದ್ಧವಾಗೂ ಸ್ವಲ್ಪ ನಾವು ಮಾತನಾಡಬೇಕಲ್ಲ. ಪ್ರಧಾನಿ ವಿರುದ್ಧವಾಗಿ ಏನಾದರೂ ಮಾತನಾಡಬೇಕಂದ್ರೆ ಅವ್ರಿಗೆ ತುಂಬ ತಾಳ್ಮೆ ಇದೆ. ಎಂಥ ಎಂಥ ಜನರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡಿ ಅವ್ರ ಸಮಯ ಹಾಳಾದ್ರೂ ಪರವಾಗಿಲ್ಲ, ಆದರೆ ಅವ್ರಿಗೆ ಸಮಯ ಕೊಟ್ಟಿದ್ದಾರೆ. ಸನಾತನದ ವಿರುದ್ಧವಾಗಿ ಮಾತನಾಡಿರುವಂಥ ಉದಯನಿಧಿ ಸ್ಟಾಲಿನ್ಗೂ ಸಮಯ ಅವ್ರು ಕೊಟ್ಟಿದ್ದಾರೆ. ಮತ್ತು ಕೆಲವು ಸಾರ್ತಿ ತುಂಬ ಡಿಟೇಲಾಗಿ ಯುವಕರಿರಲಿ ಮಕ್ಕಳಿರಲಿ ತಾಳ್ಮೆಯನ್ನು ಕಳ್ಕೊಳ್ಳದೆ ಮಾತನಾಡ್ತಾ ಹೋಗ್ತಾರಲ್ಲ, ಅವರು ನಿಜವಾಗ್ಲೂ ಶ್ಲಾಘನೀಯ. ಮೂರನೇದು, ಇಷ್ಟೊಂದು ಶ್ರಮ ಪಡ್ತಾ ಇರೋದು ಈ ವಯಸ್ಸಿಗೆ ಅವರು ಸ್ವಲ್ಪ ಕೂಡ ರೆಸ್ಟ್ ತಗೊಳ್ತಾ ಇಲ್ಲ. ನಮ್ಮೆಲ್ರಿಗೂ ಮೋದಿ ಬೇಕು, ತುಂಬ ಬೇಕು ಮೋದಿ. ಬಟ್ ಆದರೆ ಅವರು ಆರೋಗ್ಯವನ್ನು ಮೀರಿ ಅಷ್ಟು ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಬಟ್ ಒಟ್ಟಿನಲ್ಲಿ ಇಂಥ ಒಬ್ಬ ಪುರುಷ ನಮ್ಮ ಜೀವನದಲ್ಲಿ ನೋಡುವಂಥ ಭಾಗ್ಯ ನಮ್ಗೆ ಸಿಕ್ಕಿದೆ. ನಮ್ಮ ಸ್ವಾಮೀಜಿ ಕೂಡ ಹೇಳಿದ್ರು, ಬಿಜಾಪುರಿನ ಸ್ವಾಮೀಜಿ, ಬಟ್ ಅವ್ರಿಗೆ ನೋಡೋದೇ ಒಂದು ಸಂತೋಷ, ನೋಡೋದೇ ಒಂದು ನಮ್ಮ ಭಾಗ್ಯ ಅಂತ. ಸೊ ಅಂಥವ್ರ ಬಗ್ಗೆ ಓದೋದು, ನೋಡೋದು ಮಾಡ್ತಾ ಹೋದರೆ ನಮ್ಮ ಜೀವನದಲ್ಲಿ ಕೆಲಸ ಮಾಡೋ ರೀತಿಯೊಳಗೇ ಒಂದು ಬದಲಾವಣೆ ಬಂದ್ಬಿಡುತ್ತೆ. ಅಪ್ಪಟ ದೇಶಭಕ್ತ ಭಾರತೀಯ, ಮತ್ತು ವಿಶೇಷವಾಗಿ ಯುವಕರಿಗೆ ಮಹಿಳೆಯರಿಗೆ ಮೋದಿ ನೀಡಿರುವಂಥ ಬಲ ಯಾರೂ ಸಹ ನೀಡಿರೋದಿಲ್ಲ. ಜಯವಾಗಲಿ ಮೋದಿಯವ್ರಿಗೆ. ಧನ್ಯವಾದಗಳು.